ನಮ್ ಕಾರು ಡ್ಯಾಮೇಜ್ ಆಗಿದೆ. ನಾವೇನು ಮನೆ ಮಾಡ್ಕೊಂಡಿದ್ದೀನಿ, ಫುಲ್ ಇಲ್ಲಿಂದ ಅಲ್ಲಿವರೆಗೂ ಏಕ ರಿಮೂವಲ್ ಸಂಸ್ಥೆ ಮಾಡಂಗಿಲ್ವಾ? ಮನೆ ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಹಿಂಭಾಗದ ರಸ್ತೆಯಲ್ಲಿ ಬರೋ ಮನೆಗಳು, ಸಾಲಿನಲ್ಲಿ ಬರೋ ಮನೆಗಳು. ನಮ್ಮದು ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಬಂದಿರೋದ್ರಿಂದ ಈ ಸಿದ್ಧಗಂಗಾ ಆಸ್ಪತ್ರೆ ಹಿಂಭಾಗದ ಕಾಂಪೌಂಡ್ ಕುಸಿದು ಸುಮಾರು ಒಂದು 5-6 ಲೈಟ್ ಕಂಬಗಳು ಬಿದ್ದು ನಮ್ಮದು ಒಂದು ವೆಹಿಕಲ್ ಮೇಲೆ, ಒಂದು 3-4 ವೆಹಿಕಲ್ ಮೇಲೆ ಬಿದ್ದು ಎಲ್ಲ ಡ್ಯಾಮೇಜಸ್ ಆಗಿದೆ. ಇದಕ್ಕೆಲ್ಲ ಸರಿಯಾಗಿ ನೀರು ಹೋಗದೇ ಇರೋ ವ್ಯವಸ್ಥೆನೇ ಕಾರಣ ಅಂತ ನಾವು ಅಂದ್ಕೊಂತಿದ್ದೀವಿ. ಅದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೆಲ್ಲ ಪರಿಶೀಲಿಸಿ ನೋಡಿ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಂಡು. ಕಳೆದ ರಾತ್ರಿ ಧಾರಾಕಾರ ತುಮಕೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಇಲ್ಲಿ ಸಿದ್ಧಗಂಗಾ ಬಡಾವಣೆ 6ನೇ ಕ್ರಾಸು ಮತ್ತು ಸಿದ್ಧಗಂಗಾ ಹಾಸ್ಪಿಟಲ್ ಹಿಂಭಾಗದ ರಸ್ತೆ ಕಾಂಪೌಂಡ್ ಕುಸಿತಗೊಂಡು ಎಲೆಕ್ಟ್ರಿಕ್ ಕಂಬ ಮತ್ತು ವೈರ್ಗಳು ವಾಹನಗಳ ಮೇಲೆ ಬಿದ್ದು ಜಖಮ್ಮಾಗಿದೆ. ನಾವು ಇಲ್ಲಿ ಈ ತೊಂದರೆ ಯಾಕಾಗಿದೆ ಅಂದರೆ ಈ ಸ್ಮಾರ್ಟ್ ಸಿಟಿ ಅವೈಜ್ಞಾನಿಕವಾದ ಕಾಮಗಾರಿ ನಡೆಸಿ ಈ ತುಮಕೂರು ನಗರ ಸ್ಥಿತಿ ಹಾಳಾಗಿದೆ. ಚರಂಡಿ ಒಳಗಡೆ ನೀರು ಹೋಗ್ತಿಲ್ಲ, ರೋಡ್ ಮೇಲೆ ನೀರು ಹೋಗೋ ಪರಿಸ್ಥಿತಿ ಬಂದಿದೆ ತುಮಕೂರು ನಗರದಲ್ಲಿ. ಎಲ್ಲ ಸುಮಾರು ಸಿದ್ಧಗಂಗಾ ಬಡಾವಣೆ 1ನೇ ಕ್ರಾಸು ಮತ್ತು 2ನೇ ಕ್ರಾಸು, 3ನೇ ಕ್ರಾಸು, 4ನೇ ಕ್ರಾಸಲ್ಲಿ ಸುಮಾರು 160 ಮನೆಗಳಿಗೆ ನೂರು ನಿಂತಿದೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಫೋನ್ ಮಾಡಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಗಮನ ಪಟ್ಟ ಈ ಸಂಬಂಧಪಟ್ಟ ನಮ್ಮ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಾಗಿರ್ಬೋದು, ಬೆಳಗ್ಗೆದ ನಾವು ಅವ್ರಿಗೆ ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ನಾವು ಕರೆ ಕೊಡ್ತಾನೆ ಇದ್ದೀವಿ. ಇಲ್ಲಿವರೆಗೂ ಯಾರು ಬಂದು ಇಲ್ಲಿ ಏನಾಗಿದೆ ಅಂತ ಪರಿಸ್ಥಿತಿ ನೋಡಿಲ್ಲ. ಸುಮಾರು ಮನೆಗಳಿಗೆ ರಾತ್ರಿ ಎಲ್ಲ ಪಾಪ 2 ಗಂಟೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡು ಕುಂತಿದ್ದಾರೆ. ಎಲ್ಲ ಮನೆಗೂ ನೀರು ನುಗ್ಗಿದೆ. ಪಾಲಿಕೆ ಸಿಬ್ಬಂದಿಗಳು ತುರ್ತು ಸೇವೆ ಅಂತ ಮಾಡಿ ಇದನ್ನ ಎಲ್ಲ ವಾರ್ಡ್ಗಳ, ನನ್ನ ವಾರ್ಡ್ 25ನೇ ವಾರ್ಡು ಅಂತಲ್ಲ, ತುಮಕೂರು 35 ವಾರ್ಡಲ್ಲಿ ಈ ಸಮಸ್ಯೆ ಇದೆ. ಈ ಅವೈಜ್ಞಾನಿಕ ಸ್ಮಾರ್ಟ್ ಸಿಟಿ ಅವೈಜ್ಞಾನಿಕ ಕಾಮಗಾರಿಯಿಂದ ಇದೆಲ್ಲ ದುರಸ್ಥಿತಿ ಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಸಂಸದರಾಗಿರ್ಬೋದು, ತುಮಕೂರಿನಲ್ಲಿ ಬಂದವರು ಎಲ್ಲ ಭಾಗಕ್ಕೂ ಬಂದು
ಪರಿಶೀಲನೆ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಂಡೆ. ನಮ್ಮದು ಸಿದ್ಧಗಂಗಾ ಬಸವೇಶ್ವರ ಸ್ಕೂಲು ಮತ್ತು ಸಿದ್ಧಗಂಗಾ ಆಸ್ಪತ್ರೆ ಕಾಂಪೌಂಡು ಬ್ಯಾಕ್ ಕ್ಯಾಂಪ್ ಕಾಂಪೌಂಡು ರಾತ್ರಿ ಮಳೆಯಿಂದ ಮಳೆ ಬಂದು ಎಲ್ಲ ಏನು ಸ್ವಾಮೀಜಿ ಸರ್ಕಲ್ನಿಂದ ಬರ್ತಕ್ಕಂಥ ನೀರೆಲ್ಲನೂ ನಮ್ಮದು ಕಾಂಪೌಂಡ್ ಒಳಗಡೆ ಬಂದು ಅಲ್ಲೆಲ್ಲ ನಿಂತ್ಕೊಂಡು ಕಾಂಪೌಂಡ್ ಎಲ್ಲ ನೆಂದು ಪೂರ್ತಿ ಕುಸ್ಕೊಂಡು ಬಿದ್ದಿದೆ. ಮತ್ತು ಕಾಂಪೌಂಡ್ ಪಕ್ಕದಲ್ಲಿದ್ದಂಥ ವೆಹಿಕಲ್ಗಳು ಮೂರ್ನಾಲ್ಕು ಕಾರ್ಗಳಿಗೂ ಪೂರ್ತಿ ಡ್ಯಾಮೇಜ್ ಆಗಿದೆ. ಆಮೇಲೆ ನಮ್ಮ ಏನು ಕೆ ಇ ಬಿನವ್ರದ್ದು ಕಂಬಗಳಿದ್ದಾವೆ, 4-5 ಕಂಬಗಳು ಬಿದ್ದು ಎಲ್ಲನೂ ಡ್ಯಾಮೇಜ್ ಆಗಿದೆ. ರಾತ್ರಿ ಮಳೆ ಜಾಸ್ತಿ ಬಿದ್ದಿರೋದ್ರಿಂದ ನಮ್ಮ ಗಾಡಿ ಮೇಲೆ ಗೋಡೆ ಬಿದ್ದಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಇಲಾಖೆಯವರು ಬಂದು ದಯವಿಟ್ಟು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತೀನಿ ನಾನು.